ಇಲ್ಲ ಸರ್, ನಾನು ಅದನ್ನು ಯಾವತ್ತೂ ಬಳಸ್ಕೊಳ್ಳಲ್ಲ. ಯಾಕಂದರೆ ಈಗ ನಾನು ರಾಜಕಾರಣದಲ್ಲಿ ನಾನು ಚುನಾವಣೆ ಗೆದ್ದಾಗ ಸರ್, ಬಹುಶಃ ನಂದು ಎಲ್ಲೂ ಕೂಡ ಯಾರೂ ನನ್ನ ಸಿನಿಮಾ ಆಗಲಿ ಇನ್ನೊಂದಾಗಲಿ ಇಲ್ಲ ಸರ್. ಎರಡೇ ದಿವಸ ಕ್ಯಾಂಪೇನ್ ಮಾಡಿದ್ದು ನಾನು, ಎರಡು ದಿವಸದಲ್ಲಿ ನಾನು ಕೊಟ್ಟ ಭರವಸೆಗಳನ್ನ ಇಷ್ಟಪಟ್ಟು ಇವತ್ತು ನನ್ನ ಚುನಾಯಿತ ಪ್ರತಿನಿಧಿಯಾಗಿ ಮಾಡಿದ್ರು. ಬಹುಶಃ ಸರ್, 25 ವರ್ಷದಿಂದ ನನ್ನ ವಾರ್ಡಲ್ಲಿ, ಅದಕ್ಕೊಂದು ಉದಾಹರಣೆ ಹೇಳ್ತೀನಿ, ನನ್ನ ವಾರ್ಡಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಅಲ್ಪಸಂಖ್ಯಾತರು ಇರ್ತಾರೆ, ಬಹುಶಃ ನಾನು ಗೆದ್ದಿರೋ ಪಾರ್ಟಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಅವ್ರಿಗೆ 25 ವರ್ಷದಿಂದ ಕುಡಿಯೋಕ್ಕೆ ನೀರು ಕೊಟ್ಟಿರಲ್ಲ. ಇವತ್ತೇನು ಘಟಾನುಘಟಿ ರಾಜಕಾರಣಿಗಳು ಅನ್ಸ್ಕೊಂಡಿದ್ದಾರೋ ಆ ಕ್ಷೇತ್ರ ಪ್ರತಿನಿಧಿಸೋರು, 25 ವರ್ಷದಿಂದ ಅವ್ರಿಗೊಂದು ಸಿ ನೀರು ಸಿಕ್ಕಿರಲ್ಲ, ಬೋರಲ್ಲಿ ಮಣ್ಣು ನೀರು ಕುಡ್ಕೊಂಡು ಇರ್ತಾರೆ. ನಾನು ಗೆದ್ದು ಮೊದಲನೇ ದಿವಸ ಮೊದಲನೇ ವಾರದೊಳಗೆ 25 ವರ್ಷದಲ್ಲಿ ಆಗದೇ ಇರೋ ಕೆಲಸನ ನಾನು ನಮ್ಮ ಚೀಫ್ ಆಫೀಸರ್ಗೆ ಹೇಳಿ ಆ ಕೆಲಸ ಮಾಡಿಸಿರ್ತೀನಿ. ಆ ಉದ್ಘಾಟನೆ ನನ್ನ ಅನುಪಸ್ಥಿತಿಯಲ್ಲಿ ನಾನು ಶನಿ ಧಾರಾವಾಹಿ ಶೂಟಿಂಗಲ್ಲಿರ್ತೀನಿ. ಅದು ನಡೆದಾಗಲೂ ಕೂಡ ಕೆಲವರು ಆ ಕ್ಷೇತ್ರದ MLA ಅವರು ಫೋನ್ ಮಾಡಿ ನನ್ನ ಗಮನಕ್ಕೆ ತರದೆ ಹೆಂಗೆ ಈ ಕೆಲಸ ಮಾಡಿದ್ರಿ ಅಂತ ಕೇಳಿರ್ತಾರೆ. ಬಹುಶಃ ಅದನ್ನೆಲ್ಲ ನೋಡಿದಾಗ ನನಗೊಂದು ಕ್ಷಣಕ್ಕೆ ರಾಜಕಾರಣ ಅಸಹ್ಯ ಕೂಡ ಆಗಿರುತ್ತೆ. ಒಳ್ಳೇದು ಮಾಡಿ ಜನಕ್ಕೆ ನೀರು ಕೊಟ್ಟರು ಕೂಡ ಯಾಕೆ ಕೊಟ್ರಿ ಅಂತ ಕೇಳೋ ರಾಜಕಾರಣಿಗಳಿದಾರಲ್ಲ ಅಂತ ಅನಿಸಿದ್ದು ಉಂಟು. ಎಷ್ಟೋ ಸಂದರ್ಭ ಇದು ನನಗೆಲ್ಲ ನೇರವಾಗಿರೋರಿಗೆಲ್ಲ ರಾಜಕಾರಣ ನಾನು ಬಿಟ್ಟು ಹೋಗಬೇಕು ಅನ್ನೋ ತೀರ್ಮಾನಗಳಿಗೆ ಬಂದಿರೋದು ಸುಮಾರು ಸಲ ನಡೆದಿದೆ. ಈಗ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀನಿ ಸರ್. ಇದ್ದರೂ ಸರಿ, ಏನು ಮಾಡಿದ್ರು ಸರಿ, ಮಾಡೋರು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನನ್ನ ದೃಷ್ಟಿಕೋನದಲ್ಲಿ ನಾನು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ವಿಷನ್ ಅಂತೂ ಇದೆ ಸರ್. ಎಷ್ಟು ಕೆಲಸ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಸಮಸ್ಯೆಗಳು ಜಾಸ್ತಿನೇ ಬರ್ತಾ ಇರುತ್ತೆ ಸರ್. ನನಗೂ ಅಷ್ಟೇ ಸಮಸ್ಯೆಗಳು ಬರ್ತಾನೆ ಇದೆ. ದೊಡ್ಡವರಿಂದ ಕೆಲವೊಂದಷ್ಟು ಒತ್ತಡಗಳು ಇದೆ. ನಂದೇ ಪಾರ್ಟಿಲೇ ನನ್ನನ್ನು ಸಹಿಸದೇ ಇರೋರು ಕೂಡ ಇದ್ದಾರೆ ಸರ್. ಆದರೆ ನಾನು ಯಾವುದೇ ಪಾರ್ಟಿ ವಿಷನ್ಗಿಂತ ಹೆಚ್ಚಾಗಿ ನನ್ನನ್ನು ಯಾರು ಅಲ್ಲಿ ನನ್ನನ್ನೇನು ನೇಮಕ ಮಾಡಿದಾರೋ, ನನಗೊಂದು ಸ್ಥಾನ ಕೊಟ್ಟಿದ್ದಾರೋ, ಅವ್ರಿಗೋಸ್ಕರ ಲಾಸ್ಟ್ ಅಂಟಿಲ್ ಲಾಸ್ಟ್ ಬ್ರೆತ್ವರೆಗೂ ಫೈಟ್ ಮಾಡ್ತೀನಿ. ಅಷ್ಟು ಶಕ್ತಿ ಅಂತೂ ಇದೆ ಸರ್. ಅವ್ರ ಪರವಾಗಂತೂ ಇರ್ತೀನಿ ಸರ್. ನಾಳೆ ಪರಿಸ್ಥಿತಿ ಬಂದು ಜನ ನಿನಗೆ ಪಾರ್ಟಿ ಇಂಪಾರ್ಟೆಂಟಾ, ನಿನ್ನ ಜನ ಇಂಪಾರ್ಟೆಂಟಾ ಅಂದರೆ ನನ್ನನ್ನು ಗೆಲ್ಸಿರೋರೇ ಇಂಪಾರ್ಟೆಂಟ್ ಅಂತೀನಿ ಹೊರತು ಆ ವಿಚಾರಕ್ಕೆ ನಾನು ಹೋಗಲ್ಲ ಸರ್. ಗೊತ್ತಿಲ್ಲ ಸರ್, ಕೆಲವರೆಲ್ಲ ಹೇಳ್ತಾರೆ ಹಿಂದ್ಗಡೆ ಆ ಮಾತುಗಳನ್ನ. ಬಹುಶಃ ಸರ್, ನಾನು ಇನ್ನೊಂದು ವಿಷಯ ಹೇಳ್ತೀನಿ, ನಾನು ಸನ್ಯಾಸಿ ಅಂತೂ ಅಲ್ಲ ಸರ್. ಯಾಕಂದರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ, ಯಾಕಂದರೆ ನನ್ನ ವಾರ್ಡನ್ನು ಮೀರಿ ಇಡೀ ತಾಲೂಕಲ್ಲಿ ಸಮಸ್ಯೆಗಳು ತೊಗೊಂಡು ನನ್ನ ಹತ್ರ ಬರೋಕ್ಕೆ ಶುರು ಆಗಿದ್ದಾರೆ. ನನ್ನ ಆಫೀಸಲ್ಲಿ ನಾನಿದ್ದರೆ ಪ್ರತಿದಿನ 150-200 ಜನ ನನ್ನ ಆಫೀಸಲ್ಲಿ ಇರ್ತಾರೆ ನನ್ನನ್ನು ನೋಡೋಕ್ಕೆ. ಅದನ್ನು ನೋಡಿದಾಗ ನಾನೊಬ್ಬ ಸಾಮಾನ್ಯ ಪುರಸಭಾ ಸದಸ್ಯ, ಇವ್ರು ಹೆಂಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಕೆಲಸಗಳು ನನ್ನ ಹತ್ರ ತೊಗೊಂಬರ್ತಿದ್ದಾರೆ ಅನ್ನೋದು ಇದೆ. ಆದರೆ ತಹಸೀಲ್ದಾರಿಂದ ಹಿಡಿದು ಪ್ರತಿಯೊಬ್ಬರು ನಾನೇನಾದರೂ ತಾಲೂಕಿನಲ್ಲಿ ಒಂದು ಸಣ್ಣ ಕೆಲಸ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಮಾಡ್ತಾರೆ. ಅದಕ್ಕೆ ಉದಾಹರಣೆ, ರೀಸೆಂಟಾಗಿ ಟಿ ನರಸೀಪುರದ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಸ್ಮಶಾನದ ಸಮಸ್ಯೆ ಆಗಿರುತ್ತೆ, ಬಹಳ ವರ್ಷದಿಂದ ಬಗೆಹರಿದಿರಲ್ಲ. ನನ್ನ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ಈಗಿರ್ತಕ್ಕಂಥ ಹೊಸ ತಹಸೀಲ್ದಾರ್ ಮೇಡಮ್ ಅವರು, KAS ಆಫೀಸರ್, ನನ್ನ ಒಂದೇ ಒಂದು ಫೋನ್ ಮಾತಿಗೆ ಬೆಲೆ ಕೊಟ್ಟು ಹಾಕಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ಅದನ್ನು ಕ್ಲಿಯರ್ ಮಾಡಿಕೊಟ್ಟು ನನಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಕೆಲಸ ಅಟೆಂಡ್ ಮಾಡಿದ್ದೀನಿ ಅಂತ. ಸೊ ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀನಿ ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.